ಕೋಚಿಂಗ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಹಲೋ ಸ್ನೇಹಿತರೆ, ತಮಗೆಲ್ಲರಿಗೂ ಒಂದು ಖುಷಿಯ ವಿಚಾರ, ಕೆ ಎಸ್ ಮತ್ತು ಎಫ್ ಡಿ ಎ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಮೊದಲೇ ಕೆ ಎಸ್ ಅಧಿಸೂಚನೆಯನ್ನು ತಿಳಿದುಕೊಳ್ಳೋಣ. ಕೆ ಎಸ್ ಅಧಿಸೂಚನೆ 2020, ಈ ನೋಟಿಫಿಕೇಶನಲ್ಲಿ ಏನೇನಿದೆ? ಸೊ ಒಟ್ಟು ಹುದ್ದೆಗಳ ಸಂಖ್ಯೆ 106, ಹುದ್ದೆಗಳ ಸಂಖ್ಯೆ ಕಡಿಮೆ ಇದೆ, ಆದರೆ ನಮ್ಗೆ ಚಿಂತೆ ಇಲ್ಲ. ಆದರೆ ನೋಟಿಫಿಕೇಶನ್ ಆಗಿರೋದೊಂದು ಸಂತಸದ ವಿಷಯ. ಅದ ನಂತರ ಅಪ್ಲಿಕೇಶನ್, ಸೊ ಅರ್ಜಿ ಯಾವಾಗಿಂದ ನಾವು ಸಲ್ಲಿಕೆಯನ್ನು ಮಾಡ್ಬೋದು, ಅಪ್ಲಿಕೇಶನ್ ಯಾವಾಗಿಂದ ಹಾಕ್ಬೋದು? ದಿನಾಂಕ 6/2/2010, ಅಂದರೆ 6ನೇ ತಾರೀಕಿಂದ ನಾವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಅದೇ ರೀತಿ ಇದಾದ ನಂತರ 1 ತಿಂಗಳಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ, ಕೊನೆಯ ದಿನಾಂಕ 6/3/2020. ಅದೇ ರೀತಿ ಯಾವಾಗ ನಾವು ಶುಲ್ಕವನ್ನು ಪಾವತಿ ಮಾಡುವ ಕೊನೆಯ ದಿನಾಂಕ ಯಾವುದು ಅಂತ ಬಂದಾಗ 7/3/2020. ಅದೇ ರೀತಿ ಪ್ರಿಲಿಮ್ಸ್ ಟೆಸ್ಟ್, ಸೊ ಅದನ್ನು ಸಹ ಹೇಳ್ಬಿಟ್ಟಿದ್ದಾರೆ, 7/5/2020 ಟೆಸ್ಟ್ ನಡೆಯಲಿದೆ, ಎಕ್ಸಾಮ್ ಅವತ್ತು ನಡೆಯುತ್ತೆ. ಅದೇ ರೀತಿ ಶುಲ್ಕ ಬಂದಾಗ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A 3A ಮತ್ತು ಪ್ರವರ್ಗ 2B 3B ಇವರಿಗೆ 300 ರೂಪಾಯಿ, ಮಾಜಿ ಸೈನಿಕರಿಗೆ 50 ರೂಪಾಯಿ, ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ವಿನಾಯಿತಿ ಇದೆ. ಆದರೆ ಪ್ರೊಸೆಸಿಂಗ್ ಫೀ ಅಂತೇಳಿ 35 ರೂಪಾಯಿಯನ್ನು ಎಲ್ಲರಿಂದಲೂ ಸಹ ತೆಗೆದುಕೊಳ್ತಾರೆ. ವಯಸ್ಸು ಸಾಮಾನ್ಯ ಅಭ್ಯರ್ಥಿಗಳಿಗೆ 35, ಪ್ರವರ್ಗ 2A 3A ಮತ್ತು ಪ್ರವರ್ಗ 2B 3B ಇವರಿಗೆ 38, ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 40 ವಯಸ್ಸು ಇದೆ. ಸೊ ಇದಿಷ್ಟು ಕೋಚಿಂಗ್ ಫಾರ್ ಕನ್ನಡಗಾಸ್. ಈ ಹೋಮ್ ಬಟನ್ ಮೇಲೆ ನೀವು ಪ್ರೆಸ್ ಮಾಡಿದೆ ಅಥವಾ ಒತ್ತಿದರೆ ನಿಮಗೆ ಹೋಮ್ ವಿಡಿಯೋಸ್ ಪ್ಲೇಲಿಸ್ಟ್ ಬರುತ್ತೆ. ಇಲ್ಲಿ ಪ್ಲೇಲಿಸ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಇಂದಿನ ಪ್ರಶ್ನೆ ಪತ್ರಿಕೆ ಮತ್ತು ವಿವರಣೆ, ವಿಜ್ಞಾನ, ಪರೀಕ್ಷೆ ತಯಾರಿ, ನೆನಪಿಡಲು ಟ್ರಿಕ್ಸ್, ಜನರಲ್ ನಾಲೆಜ್, ಭಾರತ ಸಂವಿಧಾನ, ಮೈಂಡ್ ಮ್ಯಾಪ್ಸ್, ಭೂಗೋಳಶಾಸ್ತ್ರ, ಇತಿಹಾಸ ಇತ್ಯಾದಿ ವಿಡಿಯೋಗಳನ್ನು ನೀವು ಈ ನಮ್ಮ ಚಾನಲ್ನಲ್ಲಿ ನೀವು ನೋಡ್ಬೋದು. ಅದೇ ರೀತಿ PSI ಭಾಷಾಂತರ ಎಲ್ಲ ವಿಡಿಯೋಗಳನ್ನು ಇಲ್ಲಿ ನೀವು ಕಾಣ್ತೀರಾ.